ಗಣೇಶ ಹಬ್ಬ ಮುಗಿದ್ಮೇಲೆ ಹುಬ್ಬಳ್ಳಿಯಲ್ಲಿ ವಿವಾದದ ಕಿಡಿಯೊಂದು ಹೊತ್ಕೊಂಡಿದೆ. ಗಣೇಶ ಹಬ್ಬ ಆಚರಣೆಯಲ್ಲಿ ತೊಡಗಿದ್ದಂತಹ ನೌಕರರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡೋದ್ರ ಮೂಲಕ ESI ಆಸ್ಪತ್ರೆಯ ಅಧೀಕ್ಷಕರ ನಡೆ ಮುಂದುವರೆಸಿರುವುದು ಸಾಕಷ್ಟು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಿದು ವಿವಾದ, ಅಧೀಕ್ಷಕರ ನಡೆ ಹೇಗಿದೆ, ಡೀಟೇಲ್ಸ್ ನೋಡೋಣ ಬನ್ನಿ. ಹುಬ್ಬಳ್ಳಿ ESI ಆಸ್ಪತ್ರೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ. ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ ಸಿಬ್ಬಂದಿಗೆ ನೋಟಿಸ್. ಆಸ್ಪತ್ರೆ ಅಧೀಕ್ಷಕರ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿ. ಈ ಬಾರಿ ರಾಜ್ಯದಲ್ಲಿ ವಿವಿಧ ಕಡೆ ಗಣೇಶ ಹಬ್ಬದಲ್ಲಿ ಗಲಾಟೆಯಾಗಿದೆ, ಕೆಲವು ಕಡೆ ವಿವಾದ ಸಹ ಆಗಿದೆ. ಆದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾತ್ರ ಅತ್ಯಂತ ಶಾಂತಿಯುತವಾಗಿ ಗಣೇಶ ಹಬ್ಬ ನಡೆದಿದೆ. ಈಗ ಹಬ್ಬ ಮುಗಿದ ಮೇಲೆ ಗಣೇಶ ವಿವಾದ ಕಿಡಿಯೆದ್ದಿದೆ. ಗಣೇಶ ಚತುರ್ಥಿಯಂದು ವಿವಾದ ಮೈಮೇಲೆ ಎಳೆದುಕೊಂಡಿದ್ದ ಹುಬ್ಬಳ್ಳಿ ESI ಆಸ್ಪತ್ರೆ ಆಡಳಿತ ಮಂಡಳಿ ಈಗ ಮತ್ತೆ ವಿವಾದಾತ್ಮಕ ನಡೆಯಿಂದ ಸುದ್ದಿಯಾಗಿದೆ. ಆಸ್ಪತ್ರೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದ ಸಿಬ್ಬಂದಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಹುಬ್ಬಳ್ಳಿ ಕಾರವಾರ ರಸ್ತೆಯ ಕಾರ್ಮಿಕ ರಾಜ್ಯ ವಿಮಾ ಆಸ್ಪತ್ರೆಯಲ್ಲಿ ಕಳೆದ 3 ವರ್ಷಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲಾಗಿತ್ತು. ಆದರೆ ಈ ಬಾರಿ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡದ ಹಿನ್ನೆಲೆ ಆಸ್ಪತ್ರೆ ಆವರಣದಲ್ಲಿದ್ದ ಶಾಶ್ವತ ಮೂರ್ತಿಗೆ ಪೂಜೆಯನ್ನ ನಡೆಸಲಾಗ್ತಾ ಇತ್ತು. ಇದಕ್ಕೆ ಆಸ್ಪತ್ರೆ ಮುಖ್ಯಸ್ಥ ಯೂನಿಸ್ ನಜ್ಮಿ ಕಾರಣ. ಅವರು ಮುಸ್ಲಿಂ ಎನ್ನುವ ಕಾರಣಕ್ಕೆ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಿಲ್ಲ ಅಂತ ಆರೋಪ ಸಹ ಕೇಳಿ ಬಂದಿತ್ತು. ಈ ಸುದ್ದಿ ತಿಳಿಯುತ್ತಿದ್ದಂತೆ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಸದಸ್ಯರು ಆಸ್ಪತ್ರೆಗೆ ನುಗ್ಗಿ ತಾವೇ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು. ಅಲ್ಲದೆ ಅಧೀಕ್ಷಕ ನಜ್ಮಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಬಳಿಕ ಪೊಲೀಸರು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಇದಾದ ಬಳಿಕ ಎಲ್ಲವೂ ಸರಿಯಾಯಿತು ಎನ್ನುವಷ್ಟರಲ್ಲಿ ಈಗ ಆಸ್ಪತ್ರೆ ಅಧೀಕ್ಷಕ ನಜ್ಮಿ ಮತ್ತೊಂದು ವರ್ತನೆ ತೋರಿದ್ದಾರೆ. ಹಿಂದೂ ಪರ ಸಂಘಟನೆಗಳ ಜೊತೆ ಸೇರಿ ಹಬ್ಬ ಮಾಡಿರುವ ಸಿಬ್ಬಂದಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಟಿಸ್ ಕೊಟ್ಟಿರೋದು ಒಬ್ಬರನ್ನ ಗುರಿಯಾಗಿಟ್ಟುಕೊಂಡು, ಒಬ್ಬರಿಗೆ ಒಬ್ಬರಿಗೆ ಎಲ್ಲರೂ ಪೂಜೆ ಮಾಡಿದ್ದಾರೆ, ಎಲ್ಲರೂ ಇದನ್ನು ಮಾಡಿದ್ದಾರೆ, ಒಬ್ಬರನ್ನೊಬ್ಬರನ್ನ ಗುರಿ ಇಟ್ಟುಕೊಂಡು ಮಾಡಿರೋದು ಇದು ಅಕ್ಷಮ್ಯ ಅಪರಾಧ. ಅಧಿಕಾರ ಐತಿ ಅಂತೇಳಿ ಈ ರೀತಿ ಮಾಡೋದು ಸರಿಯಲ್ಲ. ನಾವು ಯಾವುದು ಯಾರು ನಾವು ಶತ್ರುಗಳಲ್ಲ. ಹಬ್ಬ ಮಾಡೋಕ್ಕೆ ನಮಗೆ ಅವರು ಇನ್ಡೈರೆಕ್ಟ್ಲಿ ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಾರ. 7 ದಿನದೊಳಗೆ ಸ್ಪಷ್ಟೀಕರಣ ಕೊಡ್ರಿ ಅಂತೇಳಿ ನೌಕರರಿಗೆ ನೋಟಿಸ್ ಕೊಟ್ಟಿದ್ದಾರೆ. ವೈದ್ಯಕೀಯ ಅಧೀಕ್ಷಕರಿಗೆ ನೋಟಿಸ್ ಹೊರಬೇಕು. ಹೌದು, ಯಾಕಂದರೆ ಈಗ ಒಬ್ಬ ವ್ಯಕ್ತಿಗೆ ನೋಟಿಸ್ ಕೊಟ್ಟು ಇನ್ನು ಉಳಿದವ್ರಿಗೆ ಯಾಕೆ ಕೊಟ್ಟಿಲ್ಲ? ಅದು ಒಬ್ಬರೇ ಮಾಡಿರ, ಅಲ್ಲಿ ಗಣಪತಿ ಒಬ್ಬರೇ ಇಟ್ಟಾರ, ಯಾರೂ ಸಿಬ್ಬಂದಿ ಮಾತಾಡುವಂಥ ಪರಿಸ್ಥಿತಿಯಾಗಿಲ್ಲ. ಎಲ್ಲಿ ಬಂದರೂ ಇಲ್ಲ, ಮಾಧ್ಯಮಕ್ಕೆ ಬಂದ್ರೂ ಭಯಭೀತರಾಗ್ಯಾರ ಎಲ್ಲರೂ. ಇಲ್ಲಿ ಒಬ್ಬರು ಯಾರು ಮಾತಾಡ್ತಾ ಇಲ್ಲ. ಅವರು ಅಗೇನೆಸ್ಟ್ ಯಾರಾದರೂ ಹೋದರೆ ಅವ್ರಿಗೆ ಟ್ರಾನ್ಸ್ಫರ್. ಇಲ್ಲಿನಂಥ ಯೂನಿಸ್ ಗಜಿನಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ನಾವು ತುಂಬ ಅವರನ್ನು ಖಂಡನೆಯಾಗಿ ನಾವು ವಿರೋಧಿಸ್ತೇವೆ. ಯಾಕಂದರೆ ಅಲ್ಲಿದ್ದಂಥ ಎಲ್ಲ ಸಿಬ್ಬಂದಿಗಳು ಕೂಡ ಕೊಟ್ಟಿರೋದು, ಅಲ್ಲಿ ದುಡಿಯೋರು ಹಿಂದೂ ಇರ್ಬೋದು ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಕೂಡ ಅಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ. ಇಂಥ ಒಂದು ಕೋಮು ಗಲಭೆ ಸೃಷ್ಟಿ ಮಾಡ್ತಾನೆ ಅಂತೇಳಿ ಇವನ ಮೇಲೆ ಕೊಡ್ತಾರೆ ಗಜಿನಿ ಅವರು ನೋಟಿಸು. ಆ್ಯಕ್ಚುಲಿ ಕೋಮ ಗಲಭೆ ಸೃಷ್ಟಿ ಮಾಡ್ತಾ ಇರೋದು ಇವರೇ ಯೂನಿಸ್ ಗಜಿನಿ. ಯಾಕಂದರೆ ಗಣಪತಿಯನ್ನು ವಿರೋಧ ಮಾಡಿ ಪಾಕಿಸ್ತಾನ ಮೂಲದವನ ರೀತಿ ನಡೀತಾ ಇದೆ ಇವನು ಇವರ ಆಡಳಿತದಲ್ಲಿ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸಮಯದಲ್ಲಿ ಕೋಮು ಗಲಭೆಯ ಸೃಷ್ಟಿ ಪ್ರಯತ್ನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸರ್ಕಾರದ ಸಿಬ್ಬಂದಿಯಾಗಿ ಹಿಂದೂ ಪರ ಸಂಘಟನೆಗಳ ಜೊತೆಗೆ ಸೇರಿ ಗಣೇಶ ಮೂರ್ತಿ ಕೂರಿಸಿದ್ದೀರಿ, ನಿಮ್ಮ ಮೇಲೆ ಯಾಕೆ ಕ್ರಮ ಆಗಬಾರದು ಅಂತ ಶುಶ್ರೂಷಾಧಿಕಾರಿ ಜಗದೀಶ್ ಎನ್ನುವರಿಗೆ ಕಳೆದ 20ರಂದು ನೋಟಿಸ್ ಕೊಡಲಾಗಿದೆ. 7 ದಿನದ ಒಳಗೆ ಉತ್ತರ ನೀಡಲು ಅವಕಾಶ ನೀಡಲಾಗಿದೆ. ಇನ್ನು ಈ ವಿಷಯ ಹೊರಗಡೆ ಬಾರದಂತೆ ಎಚ್ಚರಿಕೆ ಸಹ ನೀಡಲಾಗಿದೆಯಂತೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಅಧೀಕ್ಷಕ ನಜ್ಮಿಯನ್ನ ಸಂಪರ್ಕಿಸಿದಾಗ, ಇದು ನಮ್ಮ ಆಡಳಿತಾತ್ಮಕ ವಿಷಯ, ನಮ್ಮ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದೆ ನೋಟಿಸ್ ನೀಡಲಾಗಿದೆ ಅಂತ ಸಮರ್ಥನೆ ಮಾಡಿಕೊಳ್ತಾರೆ. ಒಟ್ಟಿನಲ್ಲಿ ESI ಆಸ್ಪತ್ರೆ ಅಧೀಕ್ಷಕ ನಜ್ಮಿ ನಡೆ ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ. ಹಬ್ಬದ ಆಚರಣೆ ಮಾಡಿದ ಸಿಬ್ಬಂದಿಗೆ ಧರ್ಮ ಸಂಕಟ ಎದುರಾಗಿದೆ. ಈ ನೋಟಿಸ್ ಮತ್ಯಾವ ರೂಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.